हाय फ्रेंड्स, वैभव चैनल के स्वागत। नानिवत्तु पनीर बटर मसाला हेग माड़ोदु अंत हेळ्कोड्तीनि। तुंबाने सिंपल आगि टेस्टी आगि माड़बहुदु। नन्न लास्ट रेसिपिनल्लि बटर नान कूड हेळ्कोट्टिदीनि। ईग मोद्लिगे पनीर बटर मसालागे दप्प साइज 2 टमाटो, मीडियम साइज 1 ईरुळ्ळि, 2 इंचष्टु शुंठि, 1 बेळ्ळुळ्ळि इष्टन्नु फ्रई माड्कोळ्ळोदक्के हच्चिकोंडिदीनि। ईग ओंदु पान्गे ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ। ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ। ಒಂದು 2 ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ। ಈಗ ಇದಕ್ಕೆ ಒಂದು 4 ಲವಂಗ, 1 ಇಂಚಷ್ಟು ಚಕ್ಕೆ, ಈರುಳ್ಳಿ ಮೀಡಿಯಂ ಸೈಜ್ 1 ಈರುಳ್ಳಿ ತಗೊಂಡಿದ್ದೀನಿ। ಅದನ್ನು ಸ್ವಲ್ಪ ದಪ್ಪದಾಗಿ ಹೆಚ್ಚಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ। ತುಂಬಾ ಬ್ರೌನಿಶ್ ಆಗೋದು ಬೇಡ, ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆದರೆ ಸಾಕು। ಈಗ ನೋಡಿ ಇದಾಗಿದೆ। ಈಗ ಇದಕ್ಕೆ 2 ಇಂಚಷ್ಟು ಶುಂಠಿನ ನಾನು ಹಚ್ಚಿಟ್ಕೊಂಡು ಹಾಕೊಂತಾ ಇದೀನಿ, ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿ। ಇದನ್ನ ಫ್ರೈ ಮಾಡ್ಕೊಳ್ಳೋಣ। ಇದು ಸ್ವಲ್ಪ ಫ್ರೈ ಆದ ನಂತರ ಟೊಮ್ಯಾಟೋನ ನೋಡಿ ಸ್ಲೈಸಸ್ ಮಾಡಿ ಹಾಕೊಂಡಿದ್ದೀನಿ। ಸ್ವಲ್ಪ ದಪ್ಪ ಇದ್ದರೆ ಬೇಯೋದು ಲೇಟ್ ಆಗುತ್ತೆ, ಅದಕ್ಕೆ ಈ ರೀತಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ। ದಪ್ಪ ಸೈಜ್ 2 ಟೊಮ್ಯಾಟೊ ತಗೊಂಡಿದ್ದೀನಿ। ಈಗ ಇದನ್ನು ಚೆನ್ನಾಗಿ ನಾವು ಟೊಮ್ಯಾಟೊ ಏನು ಹಾಕಿದ್ದೀವಿ ಅದು ಸ್ವಲ್ಪ ಮೆತ್ತಗಾಗಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು। ಈಗ ಇದಕ್ಕೆ ಕ್ಯಾಪ್ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷದಷ್ಟು ಬೇಯಿಸೋಣ। ನೋಡಿ ಹೀಗೆ ಮೆತ್ತಗಾಗಿದೆ, ಸ್ವಲ್ಪ ಟೊಮ್ಯಾಟೊ ಎಲ್ಲ ಮೆತ್ತಗಾಗಿದೆ। ಈಗ ನಾನು ಪನ್ನೀರ್ ಫ್ರೀಜರ್ಗೆ ಇಟ್ಕೊಂಡಿದ್ದೆ, ಈಗ ಅದನ್ನು ತೆಗೆದು ಇಟ್ಕೊತೀನಿ। ನಮಗೆ ಕ್ಯೂಬ್ ಹಚ್ಕೋಬೇಕಲ್ಲ ಅದಕ್ಕೆ। ಈಗ ನೋಡಿ ಇದು ಆರೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ। ನೋಡಿ ಈ ರೀತಿ ಫುಲ್ ನುಣ್ಣಗೆ ಇದು ಪೇಸ್ಟ್ ರೀತಿ ಆಗಬೇಕು, ಆವಾಗಲೇ ಗ್ರೇವಿ ತುಂಬಾ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ। ಈಗ ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ನಾನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ। ನಾವು ಪನ್ನೀರ್ ಬಟರ್ ಮಸಾಲ ಮಾಡ್ತಿರೋದ್ರಿಂದ ಬಟರ್ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇನೆ। ಈಗ ಇದಕ್ಕೆ ನಾನು ಕ್ಯೂಬಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ। ನೀವು ನೋಡಿರ್ಬೋದು ರೆಸ್ಟೋರೆಂಟ್ಸಲ್ಲೆಲ್ಲ ಇದೇ ರೀತಿ ಇರುತ್ತಲ್ವ ಈರುಳ್ಳಿ, ಹಾಗಾಗಿ ನಾನು ಅದೇ ರೀತಿ ಹಾಕ್ಕೊತಾ ಇದ್ದೀನಿ। ಈಗ ನಾವು ಏನು ಪೇಸ್ಟ್ ಮಾಡಿದ್ದೀವಿ ಅಲ್ವಾ ಟೊಮ್ಯಾಟೊ ಈರುಳ್ಳಿ ಎಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ। ನೋಡಿ ಈ ರೀತಿ ಚೆನ್ನಾಗಿ ಬೆಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಸಾಲೆನ। ಆ ಮಸಾಲೆ ಏನು ನಾವು ಬೆಣ್ಣೆ ಹಾಕಿರ್ತೀವಲ್ಲ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್। ಈಗ ನೋಡಿ ನಾನು ಏನು ಮಸಾಲೆ ಹಾಕಿದ್ದೀನಿ ಅದು ಚೆನ್ನಾಗಿ ಬೆಣ್ಣೆನ ಅಬ್ಸರ್ವ್ ಮಾಡ್ಕೊಂಡಿದೆ। ಈಗ ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿನನ ಹಾಕ್ಕೊತಾ ಇದ್ದೀನಿ। ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ನೀವು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹಾಕ್ತಾ ಚೆನ್ನಾಗಿ ಫ್ರೈ ಮಾಡ್ತಿರ್ಬೇಕು, ಒಂದು ನಿಮಿಷವಷ್ಟು ಗ್ಯಾಪ್ ಕೊಟ್ಕೊಂಡು ಹಾಕ್ಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್। ಇವಾಗ ನಾನು 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ। ಖಾರ ನಿಮ್ಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ। ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ ಮಸಾಲೆ, ನೋಡಿ ಖಾರದ ಪುಡಿ ಹಾಕಿದ್ಮೇಲೆ ನಾನು ಒಂದು ನಿಮಿಷದಷ್ಟು ಹಾಗೆ ಫ್ರೈ ಮಾಡ್ತಾ ಇದ್ದೆ, ಅದು ಎಣ್ಣೆ ಬಿಟ್ಟಿದೆ। ಇವಾಗ ನೀವು 1/2 ಸ್ಪೂನಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಹಾಕ್ಕೊಂಡ್ರೆ। ಈಗ ನೋಡಿ ಕನ್ಸಿಸ್ಟೆನ್ಸಿ ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ತುಂಬಾ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ, ನೋಡಿಕೊಂಡು ಮೀಡಿಯಮ್ಮಾಗಿ ನೀರು ಹಾಕ್ಕೊಳ್ಳಿ। ಈಗ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ। ನೋಡಿ ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಅನ್ನಿಸ್ತು, ಇವಾಗ ಕುದಿ ಬೇರೆ ಬರುತ್ತಲ್ವಾ ನಾವು ಪನ್ನೀರು ಹಾಕಿದಾಗ ಇನ್ನೂ ಗಟ್ಟಿ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ। ಈಗ ಇದನ್ನು 1-3 ನಿಮಿಷದವರೆಗೂ ನಾನು ಹೀಗೆ ಕುದಿಯೋದಕ್ಕೆ ಬಿಡ್ತೀನಿ। ಈಗ ಅಷ್ಟರಲ್ಲಿ ಪನ್ನೀರು ಕೂಡ ಹಚ್ಕೊಂಡು ಇಟ್ಕೊಳ್ಳೋಣ। ನಾನು ಇದನ್ನು ಕ್ಯೂಬ್ ರೀತಿ ಕಟ್ ಮಾಡ್ತಾ ಇದ್ದೀನಿ, ನಾನು ಫ್ರೀಜರ್ ಇಟ್ಟರಿಂದ ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಬೇಗ ತೆಗೆದಿಟ್ಕೊಂಡು ಕಟ್ ಮಾಡ್ಕೊಳ್ಳಿ। ನೋಡಿ ಈ ರೀತಿ ಕ್ಯೂಬಾಗಿ ಕಟ್ ಮಾಡ್ಕೊತಾ ಇದ್ದೀನಿ।
ನೀವು ಬೇಕಿದ್ರೆ ಸ್ವಲ್ಪ ಫ್ರೈ ಕೂಡ ಮಾಡ್ಕೋಬಹುದು. ನನಗೆ ಸ್ವಲ್ಪ ರಬ್ಬರ್ ರೀತಿ ಅನ್ಸುತ್ತೆ ಫ್ರೈ ಮಾಡ್ಕೊಂಡ್ರೆ, ಹಾಗಾಗಿ ಹೀಗೆ ಹಾಕೊಂತಾ ಇದ್ದೀನಿ ನಾನು. ಈಗ ನೋಡಿ ಒಂದು 3 ನಿಮಿಷ ಆಗಿದೆ ಇದು. ನೋಡಿ ಗಟ್ಟಿ ಕೂಡ ಆಗಿದೆ, ಸ್ವಲ್ಪ ಕನ್ಸಿಸ್ಟೆನ್ಸಿ ಚೇಂಜ್ ಆಗಿದೆ ಮತ್ತು ಶೈನಿಂಗ್ ಬಂದಿದೆ ನೋಡಿ. ಈಗ ಇದಕ್ಕೆ ನಾನು ಉದ್ದದಾಗಿ ಹಚ್ಚಿಟ್ಕೊಂಡಿರೋ ಮೆಣಸಿನಕಾಯಿ ಗ್ರೀನ್ ಚಿಲ್ಲಿನ ಒಂದು 4 ಹಚ್ಚಿಟ್ಕೊಂಡು ಹಾಕ್ಕೊಂಡು ಈಗ ಪನ್ನೀರ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೋಡಿ. ಪನ್ನೀರ್ ಹಾಕಿದ್ಮೇಲೆ ಜೋರಾಗಿ ಮಿಕ್ಸ್ ಮಾಡ್ಕೋಬಿಡಿ, ನಿಧಾನಕ್ಕೆ ಸೈಡಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕಸೂರಿ ಮೇಥಿ ಇಲ್ಲಾಂದರೆ ನೀವು ಮೆಂತ್ಯ ಸೊಪ್ಪು ಒಣಗಿಸಿ ಇಟ್ಕೊಂಡಾದ್ರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ಇಲ್ಲಿ ಈಗ ನಾನು ಅಮುಲ್ ಕ್ರೀಮ್ ತೊಗೊಂಡು, ನನಗೆ ಯಾವುದು ಅವೈಲಬಲ್ ಇದೆಯೋ ಅದು ತೊಗೊಂಡಿದ್ದು. ನಿಮ್ಗೆ ಯಾವುದು ಸಿಗುತ್ತೋ ಅದನ್ನು ಹಾಕ್ಕೊಳ್ಳಿ. ಕ್ರೀಮು ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಕ್ರೀಮ್ ಹಾಕ್ಕೊತಾ ಇದ್ದೀನಿ ನಾನು. ತುಂಬ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರಲ್ಲ, ಸ್ವಲ್ಪ ಸ್ವೀಟ್ ಸ್ವೀಟ್ ಅನಿಸ್ಬಿಡುತ್ತೆ. ನೋಡಿಕೊಂಡು ಲೈಟಾಗಿ ಕ್ರೀಮ್ ಹಾಕ್ಕೊಳ್ಳಿ. ಏನಂದರೆ ಸ್ವಲ್ಪ ಸ್ಮೂತಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಪನ್ನೀರೆಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಶೈನಿಂಗ್ ರೀತಿ ಬರ್ತಾ. ಇವಾಗ ಒಂದು 2 ನಿಮಿಷದಷ್ಟು ನನ್ನ ಪ್ಯಾನ್ ಕ್ಯಾಪ್ ಹಾಕ್ಬಿಟ್ಟು ಇದನ್ನು ಕುದಿ ಬರೆಸ್ತೀನಿ. ನೋಡಿ ಹೇಗೆ ಎಣ್ಣೆ ಬಿಡ್ತಾ ಇದೆ ಅಲ್ವಾ. ನಾವು ಯಾವುದೇ ಗ್ರೇವಿ ಆಗಲಿ ಸಾಂಬಾರು ಆಗಲಿ ನೋಡಿ ಹೀಗೆ ಎಣ್ಣೆ ಬಿಡಬೇಕು ಮೇಯ್ನ್, ಆವಾಗ ರೆಸಿಪಿ ಆಗಿದೆ ಅಂತ ಅರ್ಥ. ನೋಡಿ ಹೀಗೆ ಹೇಗೆ ಎಣ್ಣೆ ಬಿಟ್ಟಿದೆ, ಸ್ವಲ್ಪ ಶೈನಿಂಗ್ ರೀತಿಯೂ ಕಾಣ್ತಾ ಇದೆ ನೋಡಿ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಈ ಕೊರೋನಾ ಟೈಮಲ್ಲಿ ಎಲ್ಲೂ ಹೋಟೆಲ್ಗೆ ರೆಸ್ಟೋರೆಂಟ್ಸ್ಗೆ ಹೋಗೋದಕ್ಕಾಗಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ಕೊತೀನಿ. ನಾನು ಲಾಸ್ಟ್ ರೆಸಿಪಿನಲ್ಲಿ ಬಟರ್ ನಾನ್ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗಲೇ ನಿಮ್ಗೆ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ. ಪ್ಲೀಸ್ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.